ಸದ್ಯಕ್ಕೇನು ಪ್ಲಾನ್ ಇಲ್ಲ ಮಾತಾಡ್ಬೇಕು, ಯಾಕಂದ್ರೆ ಅವರು ಅವ್ರ ಸಿಚುವೇಶನ್ ಏನು ಆಬ್ಲಿಗೇಷನ್ ಇಡಬಾರ್ದು, ಯಾಕಂದ್ರೆ ಪಾಪ ಅವರು ಶಿವಣ್ಣನಿಗೆ ಕೇಳಿದ ತಕ್ಷಣ ಇಲ್ಲ ಅನ್ಬೇಕಾ ಇಲ್ಲಿ ಹೆಂಗೆ ಮಾಡ್ಬೋದಾ ನೋಡ್ಬೇಕಾ ಅಂತ ಬಿಟ್ರೆ ಯಾರಿಗೂ ಚೆನ್ನಾಗಿರಲ್ಲ, ಅವ್ರಿಗೂ ಪಾಪ ಅವ್ರಿಗೂ ಮನಸ್ಸಪ್ಪ ನಮಗೂ ಮನಸ್ಸಪ್ಪ, ಅದು ಬೇಡ. ಅದಕ್ಕೆ ಅವ್ರ ಸಿಚುವೇಶನ್ ನೋಡ್ಕೊಂಡು ಮಾತಾಡಿದ್ದೀನಿ, ನೋಡೋಣ ಅಂತ ಯಾರೋ ಹೇಳಿದ್ದಾರೆ, ಯಾಕಂದರೆ ಸುಮ್ಮನೆ ಅನಿಸಿದ್ರೆ ನಾವು ಇದು ಮಾಡಬಾರ್ದು, ನಾವು ಯಾರನ್ನೂ ಆಬ್ಲಿಗೇಷನ್ಲಿ ತರಬಾರ್ದು, ಅದು ಈಸಿ ಆದರೆ ಮಾಡಬೇಕು, ಗೊತ್ತು ಅಂದ ತಕ್ಷಣ ನಾವು ಅಡ್ವಾಂಟೇಜ್ ತಗೋಬಾರ್ದು, ನೋಡೋಣ. ಅದು ಅವ್ರ ಪಾಪ ಅವ್ರು ಟೈಮ್ ಆದರೆ ಖಂಡಿತ ನೋಡೇ ನೋಡ್ತಾರೆ. ಅದೇ ವಾಕ್ ಮಾಡ್ಕೊಬಾರ್ದು, ಆ ಸೂಟ್ ಹಾಕೊಂಡು ಕ್ಯಾರೆಕ್ಟರ್, ಆ ಓಲ್ಡ್ ಕಾರಲ್ಲಿ ವಿಂಟೇಜ್ ಕಾರಲ್ಲಿ ಬರ್ತೀನಿ ಅದೊಂದು, ಅದೇ ಕನ್ಫ್ಯೂಸ್ ಆಗೋದು ನಿಮಗೆ. ದಟ್ ಈಸ್ ವಾಟ್ ಈಸ್ ದ ಕನ್ಫ್ಯೂಷನ್ ಆಫ್ ಗೋಸ್ಟ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ಗೋಸ್ಟ್. ಬಟ್ ಎವ್ರಿ ಕ್ಯಾರೆಕ್ಟರ್ ಇಸ್ ವಿಸಿಬಲ್, ನೋ ಬಡಿ ಈಸ್ ಇನ್ವಿಸಿಬಲ್, ಎವ್ರಿಬಡಿ ಈಸ್ ವಿಸಿಬಲ್. ಹೌದು, ಮಲಯಾಳಂ ಸ್ವಲ್ಪ ಟಫ್ ಆಯಿತು, ಸ್ವಲ್ಪ ನಾಲ್ಗೆ ಟ್ವಿಸ್ಟ್ ಜಾಸ್ತಿ ಇರುತ್ತೆ. ತೆಲುಗುಲಿ ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಥಿಯೇಟರ್ಸ್ ಸೆಟಪ್ ಕರೆಕ್ಟಾಗಿ ಸಿಗ್ತಿಲ್ಲ, ಅಲ್ಲಿ ಬಾಲಯ್ಯ ಸರ್ದು ಒಂದು ಫಿಲ್ಮ್ ರಿಲೀಸ್ ಆಗ್ತಿದೆ, ಆಮೇಲೆ ರವಿತೇಜ್ ಅವ್ರು ರಿಲೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಅವ್ರು ಡಿಸ್ಟ್ರಿಬ್ಯೂಟರ್ ಅವ್ರು ಹೇಳಿದ್ರು ಒನ್ ವೀಕ್ ಮುಂದೆ ಮಾಡಿ. ಓಕೆ, ನನಗೆ ಗೊತ್ತಿಲ್ಲಮ್ಮ, ನೀನೇ ನೋಡಿ, ನೀವೇ ನೋಡಿ ಹೇಳ್ಬಿಟ್ಟು. ನಾನು ಒಳ್ಳೆಯವನಂದ್ರೂ ತಪ್ಪಾಗುತ್ತೆ, ಕೆಟ್ಟವನಂದ್ರೂ ತಪ್ಪಾಗುತ್ತೆ, ಬ್ಯಾಡ್ ಅದಕ್ಕೆಲ್ಲ ಅವ್ರಿಗೆ ಬಿಟ್ಬಿಡೋಣ. 61ನೇ ವರ್ಷದಲ್ಲಿ ಬಂದು ನಾನು ಒಳ್ಳೆಯವನ ಕೆಟ್ಟವನು ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಇದೇನಾಗುತ್ತೆ ಇವಾಗ ಹೇಳ್ತಾ ಹೋದ ಎಲ್ಲ ಬಂದ್ಬಿಡುತ್ತೆ, ಬೇಡ. ಇನ್ನು 3-4 ಡೇಸ್ ಅಷ್ಟೇನಮ್ಮ, ಯಾಕಂದರೆ ಅದಕ್ಕೆ ಬೆಡ್ನಷ್ಟೇ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಆ ಆಸೆನೂ ಪೂರೈಸ್ಬಿಡ್ತೀವಿ ದಯವಿಟ್ಟು. ಯಾಕಂದ್ರೆ ಇರೋದು ಒಂದೇ ಬ್ರೈನ್, ಅಮ್ಮ ಮಾತಾಡಿ ಮಾತಾಡಿ ಸಾಕಾಗ್ಬಿಡಮ್ಮ, ಕೋಪ್ತಾರೆ ಏನೋ ಹೇಳ್ಬಿಟ್ಟು, ಐ ಐ ಕಾಟ್ ಎಮ್ ಐ ಕಾಟ್ ಎಮ್ ಐ ವಾಯ್ ದಿಸ್ ರೇಸ್ ಮಾಸ್ ಇದೆ. ಆ್ಯಕ್ಷನ್ ಬ್ಲಾಕ್ಸ್ ತುಂಬ ಡಿಫ್ರೆಂಟ್ ಆಗಿದೆ, ಆ್ಯಂಡ್ ಸೀನ್ಸ್ ಕಮ್ ಎಲ್ಲೂ ಒಂದು ಕಡೆ ಸೀನ್ನ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ, ಜಾಸ್ತಿ ಡೈಲಾಗ್ ಹೊಡಿತಾನೆ ಹೋಗ್ತಾ ಇರ್ತೀವಿ. ಇದರಲ್ಲಿ ಡೈಲಾಗ್ಸ್ ಹೊಡಿತಾನೆ ಇಲ್ಲ, ಡೈಲಾಗ್ಸ್ ಆರ್ ವೆರಿ ಲೆಸ್, ಬಟ್ ಎಲ್ಲೆಲ್ಲಿ ಡೈಲಾಗ್ಸ್ ಬೇಕೋ ಅಪ್ರಾಪ್ರಿಯೇಟ್ ಆಗಿರುತ್ತೆ. ಮಾಸಿ ಡೈಲಾಗ್ಸು ಅಷ್ಟೇ ಪಿಕ್ಚರ್ಲಿ ಸಂಬಂಧಪಟ್ಟಂಗಿರುತ್ತೆ. ಆಮೇಲೆ ಡ್ಯಾಡಿ ಆಫ್ ಅಂತೀವಿ, ಬಿಗ್ ಡ್ಯಾಡಿ ಆಫ್ ಆಲ್ ಮಾಸಸ್ ಅಂತಾರಲ್ಲ, ಕಮರ್ಷಿಯಲ್ಲಾಗೂ ಚೆನ್ನಾಗಿ ಸೂಟ್ ಆಗಿದೆ. ಕ್ಯಾರೆಕ್ಟರೈಸ್ ಬಂದು ನೋಡಿದಾಗಲೂ ಐ ಥಿಂಕ್ ಇಟ್ ಯು ವಿಲ್ ಆಲ್ ಒಂದು ಜಸ್ಟಿಫಿಕೇಶನ್ ತುಂಬ ಚೆನ್ನಾಗಿದೆ, ಲಾಜಿಕಲಿ ತುಂಬ ಚೆನ್ನಾಗಿದೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಡೈಲಾಗ್ಸ್ಗಳು ಅಷ್ಟೇ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಯಾರನ್ನೂ ತೀಟ್ಲೆ ಮಾಡೋಂಥ ಡೈಲಾಗ್ಸ್ ಏನಿಲ್ಲ, ಜಸ್ಟ್ ಆ ಒಂದು ಪ್ರೆಸೆಂಟ್ ಸಿಚುವೇಷನ್ಗೆ ಏನು ಬೇಕೋ ಅದು ಅದ್ಭುತವಾಗಿ ಬರ್ತಾರೆ. ಪಕ್ಕ ಇರುತ್ತೆ, ಅಂದರೆ ಯಾವ ಸಿಸ್ಟಮ್ ತಪ್ಪು ಮಾಡಬಾರ್ದು, ಅದೇ ಸಿಸ್ಟಮ್ ತಪ್ಪು ಮಾಡಿಬಿಡ್ತಂದ್ರೆ ಏನಾಗುತ್ತೆ ಅಂತ ನಾವು ಒಳ್ಳೇದು ಅನ್ಕೋತೀವಿ. ಅರೇ ಏನಯ್ಯ ಇವ್ರು ಹೆಂಗೆ ಮಾಡಿಬಿಟ್ರೆ, ಶಿವಣ್ಣನ ತಗೊಳ್ಳಿ ಇಷ್ಟು ಒಳ್ಳೆಯವನು ಇಷ್ಟು ಕೆಟ್ಟವನ ಥೂ ಅಂದ್ಬಿಟ್ರೆ ಹೆಂಗೆ, ಆ ಥರ ಒಂದು ಸಡನ್. ಅದಕ್ಕೆ ಟು ಸ್ಕೇರ್ ಗೋಸ್ಟ್ ಅಂದ ತಕ್ಷಣ ಸ್ಕೇರಿಂಗ್ ಐಟಮ್ ಅದು. ಸೊ ಆ ಒಂದು ಅಡ್ವಾ ಆ ಒಂದು ಇದಕ್ಕೆ ನಾವು ಗೋಸ್ಟ್ ಅಂತ ಅವರು